ధనుజారి ద్రౌపది సంతై సలంగో ధనుజారి ద్రౌపది సంతై సలంగో ಯಾಕಪ್ಪ ಸಂಧಾನಕ್ಕೆ ಹೊರಟೆ ಅಂತ ಹೇಳಿದ್ರೆ ದುರ್ಜನ ನಡೆಗೆ
ಕೋಪದೆಂದೇನುತ್ತ. ಅಂದರೆ ದುಷ್ಟರು ಯಾವತ್ತೂ ಅವರನ್ನು ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಲೋಕದ ನಂಬಿಕೆಯನ್ನು ಕಂಡರೆ ನನಗೆ ಆಶ್ಚರ್ಯವಾಗುತ್ತದೆ. ನನ್ನ ಧರ್ಮರಾಯನಿಗೆ ಆಸೆ ಅವನೊಬ್ಬನನ್ನು ತಿದ್ದಬಾರದೆ ಅಂತ. ಅವನು ಒಬ್ಬನೇ ದುಷ್ಟನೇ ಎಂಬ ಪ್ರಶ್ನೆಯೂ ಅದರಲ್ಲುಂಟು. ಹಾಗಾಗಿ ಹೋದ ಸಂದರ್ಭದಲ್ಲಿ ಎಡವಲ್ಲಗಳನ್ನು ತಡಕಿ ನೋಡುವ ಅವಕಾಶವೂ ನಮಗುಂಟು. ಇಷ್ಟು ಸಿದ್ಧತೆಯಾಗಿದೆಯಲ್ಲ. ಇನ್ನು ಬಿಡುಗಣ್ಣರನ್ನು ನೋಡಿದರೆ ಅವರು ಜಯ 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 ಅಂತ ಹೇಳ್ತಾ ಇದ್ದಾರೆ. ಒಂದು ಬಾರಿ ಹೇಳಿದ್ರೆ ನನಗೆ ಅರ್ಥವಾಗುತ್ತಿತ್ತು, ಜಯ ಜಯ ಜಯವೇನದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನೇ ಆಗ್ತದೆಯೋ ಅವೆಲ್ಲವೂ ಒಳ್ಳೆಯದಕ್ಕೆ ಅಂತ ತಿಳಿದು ಸುಮುಹೂರ್ತ ಅಂತ ಸಂಘಟಿಸಿದಾಗ ನೇರವಾಗಿ ಹಸ್ತಿನಾವತಿ ಅಂತ ಹೊರಡುತ್ತೇನೆ ನೋಡೋಣ. ನಿಮಿಷ ಜಯವೆನಲು ಮಂಗಳ ಮುಹೂರ್ತದೆಯೋ ವನ ಜಾಕ್ಷ ನೇತನ ಚಂದನವನ ಮುರಗರಂ ಬರ್ಪನ ರೋಗಣೆಗೆ. ಯಾರು ನಿರೀಕ್ಷೆಯಲ್ಲಿದ್ದಾರೆ? ಮುರಗರಂ ಬರ್ಪನ ರೋಗಣೆಗೆ ತಮ್ಮ ಮಂದಿರಕ್ಕೆಂದು ಭೀಷ್ಮ ಕೃಪ ದ್ರೋಣಾದಿಗಳು ಸಾರತರ ವಸ್ತುವಂ ಕೂಡಿಕೊಂಡಿರಲ್ ಕೌರವಂ ಬರುವ ಅಚ್ಯುತ ನೆನುತ್ತಲಿ. ಏನೇನು ಮಾಡಿಸಿದ್ದಾರೆ? ವರ ದಿವ್ಯ ರಸ ಫಲಿತ ದಡಿಗೆಯು ಮಾಡಿಸಲು ವರ ದಿವ್ಯ ರಸ ಫಲಿತ ದಡಿಗೆಯು ಮಾಡಿಸಲ್ ಕುರುರಾಯ ಉಳಿದೆಲ್ಲ ರಾಲಯವ ಪೊಕ್ಕು ಗುರುರಾಯನುಳಿದೆಲ್ಲರಾಲಯವ ಪೊಕ್ಕು ಸತ್ಕರುಣದಿಂ ಕುಶಲ ಬೊಂಬೆಸಗಳುತ ವಿದುರನರ ಮನೆಗೈದಿದವು ಕೃಷ್ಣನು. ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಅಂತ ಒಂದು ಮಾತನ್ನು ಹೇಳಿ ಕಳುಹಿಸಿದವನು ಯಾಮಧರ್ಮ. ಹಸ್ತಿನಾವತಿಯವರು ಸಿರಿಯರಸನ ನಿರೀಕ್ಷೆಯಲ್ಲಿದ್ದಾರೆ ಅಂತ ನೋಡಿದರೆ ಅವರ ನಿರೀಕ್ಷೆಯಲ್ಲಿರುವವನು ಮುರಹರ. ಯಾಕೆಂದರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿಯೇ ಇದ್ದಾಳೆ. ನೋಡಿದೆಯೋ ನಮ್ಮ ಬೀದಿಯನ್ನು, ಎಷ್ಟು ಸಿಂಗರಿಸಿದ್ದೇವೆ, ಅರಮನೆಯ ಭಂಡಾರವನ್ನು ಚೆಲ್ಲಿದ್ದೇವೆ ನಿನ್ನ ಸ್ವಾಗತಕ್ಕೆ ಎನ್ನುವ ಸೊಕ್ಕು ಅವರಿಗೆ. ಹಾಗಾಗಿ ಈ ಪ್ರದರ್ಶನದ ಮಧ್ಯೆ ನಾನು ನಡೆದುಕೊಂಡು ಬರ್ತಾ ಇದ್ದೇನೆ. ಒಬ್ಬೊಬ್ಬರ ಮನೆಗಳನ್ನು ಹೊಕ್ಕು ಮಾತಾಡಿಸಬೇಕು. ಎಲ್ಲರೂ ನನ್ನ ಭಕ್ತರೇ, ಕೃಷ್ಣ ಬಂದೆಯ ಅಂತ ಕೇಳುವವರೇ, ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ಕೃಷ್ಣ ಬಂದ ಕಾರಣವನ್ನು ಕೇಳುವ, ಆ ಕುರಿತಾಗಿ ನಾಳೆ ಏನು ಮಾತಾಡ್ತೀಯ ಅಂತ ವಿಚಾರಿಸುವ ಧೈರ್ಯ ಒಬ್ಬರದ್ದು ಅಲ್ಲ. ಹಾಗಾಗಿ ಎಲ್ಲರೂ ತಮ್ಮ ಉಡುಗೊರೆಗಳನ್ನೇ ನೋಡುತ್ತಾ ನನಗೆ ಕೊಡ್ತಾ ಇದ್ದಾರೆ. ಹೊಸದೇ ನನ್ನ ಕುರಿತಾಗಿಯೇ ಕೀರ್ತನೆ ಮಾಡಿದ ಭೀಷ್ಮರಿದ್ದಾರೆ. ಆದರೆ ಏನು ಮಾಡೋಣ, ಕೃಷ್ಣ ನೀನೇ ಅಂತ ಹೇಳಿದರು. ಬದುಕಿಗೆ ಗೌರವನನ್ನು ನಂಬಿದ್ದೇವೆ ಎನ್ನುವುದನ್ನು ಸೂಚಿಸುತ್ತದೆ ಅವರ ಮುಖ. ಇಂತಹ ಅನುಮಾನದಲ್ಲಿಯೇ ಇದ್ದಾರೆ ಎಲ್ಲರೂ. ಇವರೆಲ್ಲರನ್ನೂ ಮಾತಾಡಿಸಿದ್ದೇನೆ, ಕುರುಡನನ್ನೂ ಕಂಡು ಮಾತಾಡಿದ್ದೇನೆ. ಕುರುರಾಯನಲ್ಲಿ ಮಾತಾಡುವಾಗ ಸಂಧಾನವನ್ನಲ್ಲದೆ ಬೇರೊಂದು ಮಾತಿಗೆ ಅವಕಾಶವಿಲ್ಲದಿದ್ದರಿಂದ ಅವನ ಮನೆಯನ್ನು ಹೊಕ್ಕಿಲ್ಲ. ಎಲ್ಲರ ಮನೆಯಲ್ಲಿಯೂ ಅಡಿಗೆಯಾಗಿದೆ. ಈ ಅಡಿಗೆಗಳ ಮೂಗಿಗಡರಿ ಆ ಪರಿಮಳದಿಂದ ಇವರ ಸಿದ್ಧತೆ ನನಗೆ ಅರ್ಥವಾಗುತ್ತದೆ. ಉಳಿ ಊಟ ಮಾಡು ಅಂತ ಹೇಳುವುದಕ್ಕೂ ಒಬ್ಬರಿಗೆ ನಾಲಿಗೆ ಮುಂದೆ ಬರುವುದಿಲ್ಲ, ಅಷ್ಟು ಕಷ್ಟ ಉಂಟು. ಇಷ್ಟೆಲ್ಲ ಮಾಡಿದ ಮೇಲೂ ನನಗೂ ನನಗೆ ಹಸಿವೆ ಉಂಟಲ್ಲ, ಅದಕ್ಕೆ ಎಲ್ಲಿ ಹೋಗಲಿ ಅಂತ ಆಲೋಚಿಸಿದಾಗ ನನ್ನ ಆಲೋಚನೆಗೆ ಬಂದವನು ವಿದುರ. ಹಾಗಾಗಿ ನೇರವಾಗಿ ನನ್ನ ರಥ ವಿದುರನ ಮನೆಯಂತ ಸಾಗಲಿದೆ.